ಕನ್ನಡ ಎಲ್ಲ ಅನುಕೂಲ ಮಾಡ್ಕೊಟ್ರೆ ನನ್ನ ಕಷ್ಟ ಎಲ್ಲ ಪರಿಹಾರ ಮಾಡ್ದ. ಯಾವ ಹಾಸ್ಪಿಟ್ಲ್ ಸಾಫ್ ಹೋದ್ರು ಏನು ನನ್ಗೆ ಪರಿಹಾರ ಆಗಿದ್ದ. ಇಲ್ಲಿ ಬಂದು ನಾನು ಉಳಿಸ್ಕೊಂಡ ಹೋಗ್ಯ, ನಾನು ಎಲ್ಲ ಅನುಕೂಲ ಮಾಡ್ಕೊಟ್ರೆ. ಕರ್ನಾಟಕದಲ್ಲಿರುವ ಎಲ್ಲಾ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಶ್ರೀ ಏಳುಕೋಟಿ ಮೈಲಾರಂಗೇಶ್ವರ ಗಂಗೆಮಾಳಮ್ಮ ಕ್ಷೇತ್ರ. ಈ ದೇವಸ್ಥಾನ ಇರುವುದು ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆ ತಾಲೂಕಿನ ತಗಡೂರು ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 150 ಕಿಲೋಮೀಟರ್ ಸಮೀಪದಲ್ಲಿದೆ. ನನ್ನ ಹೆಸರು ಶಾಂತಮ್ಮ ಅಂತ. ನಮ್ದು ಅರಳಕುಪ್ಪೆ, ಪಾಂಡುಪುರ ಹತ್ರ ಅರಳಕುಪ್ಪೆ ನಮ್ದು. ನಾನು ಇಲ್ಲಿಗೆ ಬಂದು 22 ವರ್ಷ ಆಯಿತು. ನಾನು ಬಂದಾಗ ಇಲ್ಲಿ ತವಿತಾ ಇದ್ದೆ, ಎತ್ಕೊಂಡು ಬಂದಿದ್ರು ನನ್ನ ಕೈಲಿ. ನಾನು ಎತ್ಕೊಂಡು ಬಂದು ನಮ್ಮ ಮಾವನವ್ರ ಕನಸಿನಲ್ಲಿ ಬಂದು ಕರೆದಿದ್ರಂತೆ ನನ್ನನ್ನು, ಗೊರಮ್ಮ ಆಗಲಿ ಕರ್ಕೊಂಡು ಬನ್ನಿ ಅಂತ. ನಮ್ಮಪ್ಪ ನಮ್ಮ ಮಾವನವ್ರು ಹೇಳ್ತಾಯಿದ್ರು, ಯಾರೋ ಬಂದು ಗಡ್ಡ ಬಿಟ್ಕೊಂಡು ಕರೀತಿದ್ದಾರೆ ನಿಮ್ಮನ್ನು, ಹೋಗು ಅಂತ. ನಾನು ಆಲ್ರೆಡಿ ಒಂದು ರೌಂಡ್ ಬಂದಿದ್ದೆ, ಅಷ್ಟೊಳಗೆ ಹುಷಾರಿಲ್ಲದೇನೆ ತವಿತಾ ಇದ್ದೆ ತುಂಬ. ನಾನು ನನ್ನ ಮಗ ಒಬ್ಬ 1.5 ವರ್ಷ, ನನ್ನ ಮಗಳಿಗೆ 2.5 ವರ್ಷ. ಆಗ ಈಗ ಮಗಳು ಮದುವೆನೂ ಮಾಡಿಸವನೇ, ಮನೆಯೂ ಕಟ್ಸ್ಕೊಟ್ಟವನೇ. ನನ್ನ ಮಗನ ನಾನು ಗೋರಪ್ಪನ ಬಿಡ್ತಾ ಇದ್ದೀನಿ ಮುಂದೆ ಇಲ್ಲಿಗೆ, ಏಕೆಂದರೆ ನನಗೆ ಒಳ್ಳೆಯದಾಗಿದೆ. ಚಿಕ್ಕ ಚಿಕ್ಕ ಮಕ್ಕಳು ಬಿಟ್ಟು ನಾನು ಬಂದಿದ್ದೆ ಇಲ್ಲಿಗೆ. ನನ್ನಯ್ಯ ನನ್ನನ್ನು ದೀಕ್ಷೆ ತಗೋ ಚೆನ್ನಾಗಿರ್ತಿ ಅಂತ ಹೇಳಿತ್ತು ಕನಸಿನಲ್ಲಿ ಬಂದು ನನಗೆ. ನಾನು ದೀಕ್ಷೆ ತಗೊಂಡೆ 22 ವರ್ಷದಲ್ಲಿ. ಇವಾಗ ತುಂಬ ಚೆನ್ನಾಗಿ ಮಾಡಿಕೊಂಡವನೇ, ನಾನು ಚೆನ್ನಾಗಿದ್ದೀನಿ ಅದು ಹೇಳ್ಕೊಳಕ್ಕೆ ಆಗಿಲ್ಲ, ಅಷ್ಟು ಚೆನ್ನಾಗಿ ಮಾಡಿಕೊಂಡಿದ್ದಾನೆ. ನಮ್ಮ ಮನೆಯವ್ರಿಗೆ ಯಾರಿಗೂ ನಂಬಿಕೆ ಇರಲಿಲ್ಲ. ಗೊರಪ್ತಿರೆಲ್ಲ ಕರೆಸಿ ದೋಣಿ ಉಡಿಸುವಾಗ ನಮ್ಮ ಮನೆಯವ್ರು ನಂಗೆ ಚೌಟಿ ಕಡ್ಡಿಲೆಲ್ಲ ಹೊಡೆದಿದ್ದಾರೆ. ಆಗ ನಾನು ದೇವ್ರ ಮೇಲೆ ತುಂಬ ನಂಬಿಕೆ ಇಟ್ಟು, ನೀನು ಸತ್ಯವ ದೇವ್ರಾರ ನಮ್ಮ ಮನೆಯವರೇ ನನ್ನ ಸೇವೆ ಮಾಡು ಅಂತ ಹೇಳಬೇಕು ಅಂತ ಕೇಳ್ಕೊಂಡಿದ್ದೆ. ಇಲ್ಲಿ ಬಂದವರೇ ನಮ್ಮ ಮನೆಯವರು ತುಂಬ ತೌದ್ಬಿಟ್ಟವರೇ, ಅವರು ನೆಲದಲ್ಲಿ ತೌದ್ಬಿಟ್ಟವರೇ. ತಪ್ಪಾಯಿತು, ನೀನೊಂದು ಸೇವೆ ಮಾಡು ಅಂತ ಹೇಳೋವ್ರೆ ನಮ್ಮ ಯಜಮಾನರು, ನಮ್ಮ ಮಾವನವರು ಹೇಳೋವ್ರೆ ಮಾಡು ಅಂತ. ನಾನು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀನಿ, ಮುಂದೇನು ನಾನು ನನ್ನ ಮಕ್ಕಳು ಎಲ್ಲ ಮಾಡ್ತೀವಿ. ನನಗೆ ಗಂಡು ಮಗನ ಕೊಡ್ತೀನಿ ಅಂತ ಹೇಳಿದ್ದ ನನ್ನ ಮಗನ, ಇಲ್ಲೂ ಬಂದಿದ್ದಾನೆ, ನನ್ನ ಗಂಡು ಮಗನೇ ಕೊಟ್ಟಿದ್ದಾನೆ. ಮಗಳು ಬಂದಿದ್ದಾಳೆ, ಅವಳು ತುಂಬ ಶಿಷ್ಟೇ ಶಪ್ಪ ಇದ್ಲು. ತುಂಗಾಭದ್ರಾ ನದಿ ನಿಂತ್ಕೊಂಡು ಗಂಡು ಮಗನ ಕೊಡ್ತೀನಿ ಅಂತ ಹೇಳಿದ್ದ ನನ್ನ ನೋಡಿಯ, ಹಂಗೆ ಕೊಟ್ಟವನೇ. ಅವನು ಮುಂದೆ ಬೇಕಾದ್ರೆ ಬೆಳೆಸ್ಕೊತೀನಿ ಅಂದರೆ ನಾನು ಅವನು ಸುಧಾ ಕ್ಷೇತ್ರಕ್ಕೆ ನಾನು ಮಾಡ್ತೀವಿ. ಇನ್ನೂ ಹೆಚ್ಚೆಚ್ಚಾಗಿ ಮಾಡಬೇಕು ಅನ್ನೋ ಆಸಕ್ತಿ ನಮ್ಗೆ ತುಂಬ ಇದೆ. ಬೇರೆಯವ್ರು ನೆಮ್ಮತಾರೋ ಬಿಡ್ತಾರೋ, ನಾವೊಂದು ಕುಟುಂಬ ನೆಂಬಿದ್ದೀವಿ ಅಂದರೆ ನಮ್ಮ ದೇಶ ನೆಮ್ಮದಷ್ಟು ಮನೇಲಿ. ಹಾಗೆ ನನ್ನ ಗಂಡ, ಮಕ್ಕಳು, ನಮ್ಮ ಅತ್ತೆ, ಮಾವ ನನಗೆ ತುಂಬ ಸಹಕಾರ ಕೊಟ್ಟವ್ರೆ. ನಾನು ತುಂಬ ಗೇದಿರೋದಕ್ಕೆ ನನ್ನನ್ನು ಒಂದನೇ ಗೊರಮ್ಮನಾಗಿ ನನ್ನನ್ನು ಮಡಿಕೊಂಡಿದ್ದಾನೆ ಇಲ್ಲಿ. ಅದೇ ನನ್ನ ಪೂರ್ವ ಜನ್ಮದ ಪುಣ್ಯ. ನಾನು ಇರೋವರೆಗೂ ನನ್ನ ಮಕ್ಕಳುಗಳು ನಾಳೆ ಸೋತಿದ್ರು ಚಿಂತೆ ಮಾಡಬೇಡಿ, ಏಕೆ ಅಷ್ಟು ವರ್ಷದಲ್ಲಿ ನಾನು ತೀರಾಗಿರೋ ನನ್ನ ಯಾರು ನೋಡ್ಕೊತಿದ್ರು. ಅವ್ರಿಗೆ ನಾನು ಮಕ್ಕಳ ತಾಯಿಯಾಗಿ ಮಡಗಿದ್ದಾನೆ, ಅದಕ್ಕೆ ಇನ್ನೂ ನೀವು ಸೇವೆ ಮಾಡಿ ಅಂತ ಹೇಳಿದ್ದೀನಿ. ನಾನು ಇನ್ನೂ ಅಷ್ಟು ಮಾಡ್ತೀನಿ. ಕೂಕುನ್ಕೆರೆ ಕ್ಯಾರ್ಪೇಟೆ ತಾಲೂಕು. ನನ್ನ ಹೆಸರು ಪುಟ್ಟಮ್ಮ ಅಂತ. ನಾನು ಫಸ್ಟ್ನೇ ಗೊರಮ್ಮ ಆಗಿಲ್ಲಿ ಬಂದಿದ್ದು. 3 ತಿಂಗಳು ರಜಾ ಹೊಡೆದೆ. 3 ತಿಂಗಳ ನನಗೆ ಒಳ್ಳೇದೇ ಆಯಿತು. ಆ ವೈನನ್ನು ಕಣ್ಣು ಕಾಣಿಸ್ಕೊಂಡಿದ್ದ, ಕಾಣಿಸ್ಕೊಂಡು ವಾಕ್ಯದಲ್ಲಿ ಸಿದ್ಧಿ ಮಾಡ್ದೆ. ನನ್ನ ಗೂಡಿಗೆ ಒಳ್ಳೇದು ಮಾಡ್ದೆ, ಒಳ್ಳೆ ಮಾಡಿ ಇವತ್ತು ನನ್ನ ಈಗ ಮಠ ತಂದು ಇಳಿಸ್ದ. ಮೊದಲೇ ಗೊರಮ್ಮ ನಾನೇ ಇಲ್ಲಿಗೆ ಆಗಿದ್ದು. ಮೊದಲೇ ಗೊರಮ್ಮ ಆಗಿ ನನಗೆ ವೈಯ ದೊರೆದು ನನ್ನ ಗೂಡಲ್ಲಿ ವಾಕ್ಯನೂ ಹೇಳ್ತಿದ್ದೆ. ಎಲ್ಲ ಅನುಕೂಲ ಮಾಡ್ಕೊಟ್ರೆ, ನನ್ನ ಕಷ್ಟ ಎಲ್ಲ ಪರಿಹಾರ ಮಾಡ್ದೆ. ಯಾವ ಹಾಸ್ಪಿಟ್ಲೇ ಸಾಪ್ ಹೋದ್ರು ಏನು ನನಗೆ ಪರಿಹಾರ ಆಗಿದ್ದ. ಇಲ್ಲಿಗೆ ಬಂದು ನಾನು ಉಳಿಸ್ಕೊಂಡೆ ಹೋಯ್ಯ. ನಾನು ಉಳಿದು ಇವತ್ತು ನಾನು ಈ ಮಟ್ಟಿಗೆ ಬಂದಿನಿ. ನಾನು ಎಲ್ಲ ಅನುಕೂಲ ಮಾಡ್ಕೊಟ್ಟೆ, ಎಲ್ಲ ಆಗೈತೆ. ನನ್ನ ಮನೇಲಿ ಏನು ಗೂಡು ಅನ್ಕೊಂಡಿದ್ದೆ ಅದೆಲ್ಲ ಆಗೈತೆ. ಆದರೆ ಇನ್ನೊಂದು ಅದೇ, ನನಗೆ ನನ್ನ ಮಗನಿಗೆ ಒಂದು ಸಂತಾನ ಕೊಡಬೇಕು. ಹೋಯ್ಯ ಕೊಟ್ಟೆ ಕೊಡ್ತೀನಿ ಅಂತ ವಾಕ್ಯ ಕೊಟ್ಟನೆ ಕೊಡ್ತಾನೆ. ನನಗೆ ಭಾರಿ ಖುಷಿ ಆಯ್ತದೆ. ಇವತ್ತಿಗೂ ಖುಷಿನೇ, ಇನ್ನೂ ಬೆಳೆಸ್ಕೊ ಹೋಗ್ತೀನಿ ಹೋಯ್ಯನ ಗೂಡಲ್ಲಿ. ನಾನು ಒಬ್ಬರು ಮನೆ ಬಚ್ಚಲು ಬಿಡೋದಾಗ ನಾನು ಮಾಡ್ತೀನಿ ಸೇವೆ ಅಂತೇಳಿ ನಾನು ಮಾಡೇ ಮಾಡ್ತೀನಿ. ನಮ್ಮೂರು ಬಲೆನಳ್ಳಿ ಅಂತ. ನಮಗೆ ಹುಷಾರಿಲ್ದೇ ಬಂದ, ಈಗ ಅದೇ 18 ವರ್ಷ ಆಯಿತು. 18 ವರ್ಷ ಆಯಿತು ನಮ್ಗೆ ಹುಷಾರ ಇಲ್ಲದೇ ಇದ್ದಾಗ. ಈಗ ಇಲ್ಲಿಗೆ ಬಂದ್ರೆ ಮೇಲೆ ನಮಗೆ ಒಳ್ಳೆಯದಾಗಿದೆ. ನಾವೇನೋ ಈನ ಬೇಡ್ಕೊತಾವ ಅದ್ರಂತ ನಮಗೆ ನಡೀತಾ ಇದೆ. ಪಕ್ಷೇ ಅನ್ಕೊಂಡು ಅಯ್ಯ ಹೋಯ್ತಾ ಇದೆ ನಮಗೆ. ನಾವು ಅಯ್ಯ ಅನ್ನೋದಯ್ಯ ಭಗವಂತನ ಅಯ್ಯ ಅಯ್ಯ ಅಂತ ನಾವು ಅನ್ನೋದು ಯಾವಾಗಲೂ. ನಮಗೆ ಒಳ್ಳೇದಾಗದೆ ಮಾತ್ರ, ಮಕ್ಕಳು ಮರಿತಾ ಇಲ್ಲದೆ ನಾವು ಏನು ತಿಳ್ತೀವಿ. ಅವಯ್ಯ ನಮಗೆ
ಅನುಕೂಲ ಮಾಡಿಕೊಟ್ಟರು. ಇಲ್ಲಿ ಯಾವ್ದು ಮಾಡಿದ್ರು ನಮಗೆ ಒಳ್ಳೇದಾಗದೆ, ಮಕ್ಕಳು ಮರಿಲಿ ಯಾವುದೇ ಆಗಲಿ ಒಳ್ಳೇದಾಗದೆ. ಒಬ್ಬ ಮಗಳು ಕುಳ್ಳು ಒಂಚೂರು ಇತ್ತು, ಮಗಳು ನೋಡ್ಕೊಂಡು ನೋಡ್ಕೊಂಡು ಎಷ್ಟೋ ಜನ ಹೋದರು. ಅಂಥೇಳಿ ಅಯ್ಯೇ ನಾನು ಮಾಡ್ತೀನಿ ಅಂತ ಹೇಳಿ ಹಂಗೆ ಎಲ್ಲ ನಡೀತು. ನಮಗೆ ಗಂಡು ಮಗ ಇಲ್ಲ ಅನ್ನೋದಕ್ಕೆ ನಮ್ಮಮ್ಮಗ ನಂಗೆ ನಾಲ್ಕು ಜನ ಹೆಣ್ಮಕ್ಳು, ನಾಲ್ಕು ಜನದಲ್ಲಿ ನನ್ನ ಮಕ್ಕಳಿಗೆ ಎಲ್ಲರಿಗೆ ಹೆಣ್ಣು ಗಂಡು ಎಲ್ಲ ಇದ್ದು, ಇನ್ನೊಬ್ಳಿಗೆ ಎರಡು ಹೆಣ್ಣು ಕೊಟ್ಕೊಂಡು ಗಂಡಾಯಿತು, ಇನ್ನೊಬ್ಳಿಗೆ ಮಕ್ಕಳಿತ್ತಿರ 5 ವರ್ಷ, ಅವಳಿಗೆ ಒಂದು ಹೆಣ್ಮಗ ಆಯಿತು. ಏನವೇ ನೀನು ಎಂತೆದ ಒಂದು ಎಂತೆದ ಒಂದು ಮಗ ಅಂತ ಕೊಟ್ಟರೆ, ಚಿನ್ನದಂಗೆ ಒಂದು ಮಗ ಕೊಟ್ಟರೆ ನಿಂಗೆ ಚಿನ್ನದ ಪಟ ಮಾಡಿಸ್ತೀನಿ ಕಣಪ್ಪ ಅಂತ ಕೋರ್ಕಂದು. ಅದರಂತೆ ನಾವು ಏ ಕೊಟ್ಟ ಹೆಣ್ಮಗ ಅಲ್ಲೇ 15 ವರ್ಷ ಮಗಳಿಗೆ 15 ವರ್ಷ ಅದ್ರಿಂದ ಗುಟ್ಟೆ ಬರ್ರಿ ಅಂದರೆ ಅವ್ರ ಅತ್ತೆ ಮಗ ಕಳಿಸ್ಕೊಡ್ನಿಲ್ಲ, ನಾನು ಇನ್ನೊಂದು ಬೇಡ್ಕೊಂಡೆ ಗಂಡು ಮಗ ಆಗಬೇಕು ಅನ್ನೋಕ್ಕೆ, ಕರ್ಕೊ ಬನ್ನಿ ಅಂತ ಹೇಳಿತು. ಅವರೇ ಬರ್ನಿಲ್ಲ, ಅವ್ರ ಹೊಸಿ ಗಡಿಸ್ದ ಮಾತಾಡೋಕೆ ನಿಂತ್ಕೊಂಡ್ರು, ನೀವು ಅಲ್ಲೇ ಇರಿ ಅಂದ್ಬಿಟ್ಟು ನಾವು ಮಾಡೋಂಥ ಕರ್ತೇವೆ, ನಾವು ಮಾಡ್ತಾವೆ ನಮ್ಮ ಹಿಂಗೆ. ಇಷ್ಟು ನಮ್ಗೆ ಒಳ್ಳೇದಾಗ ನಮ್ಗೆ ಏನು ಕೇಳ್ಕೊತೀವಿ ಅದ್ರಂತ ಆಯ್ತದೆ, ಬಾಯ್ಬಿಟ್ಟು ನಾವು ಹೇಳ್ಕರಿಕೆಲ್ಲ ನಮ್ಮ ಮನಸ್ಸಲ್ಲಿ ನಾವು ಮಾತಾಡ್ಕೊತೀವಿ, ಅಯ್ಯನ್ನ ನೆನ್ಕೊಂಡು ನಮ್ಮ ಮನಸ್ಸಿನಲ್ಲಿ ನಾವು ಕೋರ್ಕೊತೀವಿ, ಅದ್ರಂತ ನಡೀತಾ ಇದೆ ಇಲ್ಲಿ ಗಂಟ. ನಿನ್ನ ಆಲೆ ನನಗೆ 60-65 ಮೇಲಾಗದು ನಿನಗೆ. ಅಯ್ಯೋ ಭಗವಂತ ಏನೋ ಇನ್ನೂ ಶಕ್ತಿ ಕೊಟ್ಟು ಐ ಸಿ ಆರೋಗ ಕೊಟ್ಕೊಂಡಿದ್ರೆ ಬತ್ತೀನ ಇರೋ ಗಂಟ ಬತ್ತಿ ನಮ್ಮ ಅಪ್ಪನ ಸೇವೆ ಮಾಡ್ತೀವಿ. ನಮ್ಮ ಕೈಲಿ ಏನೋ ಭಗವಂತನಿಗೆ ಏನೋ ನಮ್ಮ ಕೈಲಿ ಆದಷ್ಟ ನಮ್ಮ ಪ್ರೀತಿಯಿಂದ ನಾಲ್ಕು ಜನಕ್ಕೆ ಯಾವುದೋ ನಮ್ಮ ಪ್ರೀತಿಯಿಂದ ನಾವು ಮಾಡ್ಕೊತೀವಿ. ಮೈಲಾರ ಲಿಂಗೇಶ್ವರನ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.